ಅದರದ್ದೇ ಆದಂಥ ಒಂದು ಶಕ್ತಿ ನಮಗೆ ಕೊಟ್ಟರು. ತುಂಬ ಥ್ಯಾಂಕ್ಸ್ ಟು, ಒಳ್ಳೆಯ ವಿಷಯ ಗೆಲ್ಲಬೇಕು, ಇದು ತುಂಬ ಇಂಪಾರ್ಟೆಂಟ್. ಸುರೇಶ್ ಒಳ್ಳೆಯದಾಗಲಿ, ಒಳ್ಳೆ ಚಿತ್ರ ಮಾಡಿದ್ದಾರೆ. ನಾನು ನಿನ್ನೆ ಇರಲಿಲ್ಲ, ನಿನ್ನೆ ಮಧ್ಯರಾತ್ರಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಪಾಪ ಎಲ್ಲರೂ ಸೇರಿ ಕಾವೇರಿ ಹೋರಾಟಕ್ಕೆ ಸೇರ್ಪಡೆ ಆಗುವಂಥ ಕಾರ್ಯಕ್ರಮ ಮಾಡಿದ್ರು. ನನ್ನ ಪರಿಸ್ಥಿತಿ ಅವ್ರಿಗೆ ಗೊತ್ತಿದ್ದರಿಂದ ನಾನು ಹೇಳಿದೆ, ಅವರು ಭಾಳ ಸಮಸ್ಯೆ ಬರಬೇಕು ಹೇಳಿ ಟ್ರೈ ಮಾಡಿದೆ, ಆಗಲಿಲ್ಲ ಸಾರಿ ಹೇಳಿ. ತುಂಬ ಜನ ಗೊತ್ತಿಲ್ಲ ಕಾವೇರಿ ಅಂದಿದ ತಕ್ಷಣ ಅದನ್ನು ಯಾರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಗಲಾಟೆ ಮಾಡ್ತಾ ಇದ್ದಾರೆ. ಯಾರಾದರೂ ಬಂದಿಲ್ಲ ಅಂದರೆ ಇವನು ಬಂದಿಲ್ಲ, ಇವನು ಸ್ವಾಭಿಮಾನಿ ಅಲ್ಲ, ಕನ್ನಡ ಪರ ಇಲ್ಲ, ಕನ್ನಡ ನಾಡಿನ ಪರ ಇಲ್ಲ ಅಂತ ಕೂಬೇಕು. ಇತಿಹಾಸ ಓದಿ ನಿಜವಾಗಲೂ ಕಾವೇರಿ ಬಗ್ಗೆ ಮಾತಾಡೋರು ಇತಿಹಾಸ ಓದಿ. ಇದು ನಿನ್ನೆ ಮೊನ್ನೆ ಅಲ್ಲ, ಈ ಹಿಸ್ಟ್ರಿ 1000 ವರ್ಷ, 1100 ಸ್ಟಾರ್ಟ್ ಆಗಿದೆ ಈ ಪ್ರಾಬ್ಲಮ್. ಈಗ ನಾವು 2023 ಈಸ್ಟ್ ಇಂಡಿಯಾ ಕಂಪನಿ ತಮಿಳ್ನಾಡಲ್ಲಿ ಇದ್ದಾಗ ಅದರಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ತಮಿಳರು ಅವರ ಪರವಾಗಿಯೇ ಹೋರಾಟ ಮಾಡಿದ್ರು. ಅವತ್ತು ಇದ್ದಂಥ ಯಾರ್ಯಾರು ಇಂಗ್ಲಿಷ್ ಆಫೀಸರ್ಸ್ಗಳಿದ್ದರು ಸ್ಟೇಟಲ್ಲಿ, ಇಲ್ಲಿ ಯಾವುದೇ ನೀರಾವರಿ ಕಾರ್ಯಕ್ರಮ ಮಾಡಿದ್ರು ಬಿಡ್ತಾರಲ್ಲ, ಲೆಟ್ರ್ ಹಾಕೋರು ಇಮಿಡಿಯೇಟ್ ಸ್ಟಾಪ್ ದಟ್. ಪಾಪ ಅವತ್ತಿನ ಕಾಲದಲ್ಲಿ ಹರಾಜರುಗಳು ನೀರು ಕೊಡಬೇಕು ಜನಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಕಟ್ಟೆಗಳನ್ನ ಕಟ್ಟೋದು, ದಟ್ ಇಸ್ ಕಾಲ್ಡ್ ಚೆಕ್ ಪಾಯಿಂಟ್ಸ್. ನದಿಗೆ ಅಡ್ಡಾಗಿ ನೀವೆಲ್ಲ ಬಲಮುರಿ ಅಂತ ನೋಡಿರ್ಬೋದು, ಆ ಥರ 20 ಕಟ್ಟಿದ್ದಾರೆ. ಅದಕ್ಕೂ ವಿರೋಧ ಆಕ್ಟ್ ಪ್ರಾಪರ್ಸ್ ಬ್ರಿಟಿಷ್ ಆಫೀಸರ್ ಪಾಪ ನಮ್ಮ ರಾಜ್ಯದಲ್ಲಿ ನೋಡಿಕೊಂಡು ಸ್ವಲ್ಪ ಅನುಕಂಪ ತೋರಿಸಿ ಇರಲಿ ಬಿಡ್ರಿ ಮಾಡ್ಕೊಡ್ಲಿ ಅಂತ ಕೇಳ್ತಾರೆ. ಕಡೆಗೆ ಈ ಡ್ಯಾಮ್ನ ಕಟ್ಟಬೇಕು ಅಂತ ಬಂದಾಗ ಅದನ್ನು ಸ್ಟಾಪ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಅವ್ರು ಮಾತ್ರ ಮೆಟ್ಟೂರು ಡ್ಯಾಮ್ನ 6 ವರ್ಷದಲ್ಲಿ ಬಿಟ್ಕೋತಾರೆ, ನಾವು ಡ್ಯಾಮ್ ಕಟ್ಟಕ್ಕೆ 20 ವರ್ಷ ತಗೊಂಡು